ವೆಲ್ಕಮ್ ಬ್ಯಾಕ್. ಇನ್ನು ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಿನಿಂದಲೇ ಕಾಂಗ್ರೆಸ್ ಟಿಕೆಟ್ಗಾಗಿ ಫೈಟ್ ಶುರುವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಂಬಂಧಿ ಡಾಕ್ಟರ್ ರಂಗನಾಥ್ ಹಾಲಿ ಶಾಸಕರಾಗಿದ್ದರೂ ಕೂಡ ಮಾಜಿ ಸಂಸದ ಮುದ್ದಹನುಮೇಗೌಡರು ಟಿಕೆಟ್ಗಾಗಿ ಫೈಟ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗಾಗಲೇ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಓಡಾಡ್ತಾ ಇರುವಂತಹ ಮುದ್ದಹನುಮೇಗೌಡರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಳಿ ಹೋಗಿ ಟಿಕೆಟ್ ಅನ್ನ ಕೇಳ್ತೀನಿ ಅಂತ ಪ್ರತಿಕ್ರಿಯೆ ಕೊಟ್ಬಿಟ್ಟಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕಾಗಿ ನಾನು ಸ್ಥಾನವನ್ನು ತ್ಯಾಗ ಮಾಡಿದ್ದೆ, ರಾಜ್ಯಸಭಾ ಸದಸ್ಯರಾಗಿ ಮಾಡೋದಾಗಿ ವೇಣುಗೋಪಾಲ್ ಹೇಳಿದರು. ಈ ವಿಚಾರದಲ್ಲೂ ಪಕ್ಷದಿಂದ ನನಗೆ ಅನ್ಯಾಯ ಆಗಿಬಿಟ್ಟಿದೆ, ಹಾಗಾಗಿ ಕುಣಿಗಲ್ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟು ನನಗೆ ಆದ ಅನ್ಯಾಯ ಸರಿ ಮಾಡಲಿ ಅಂತ ಮುದ್ದಹನುಮೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಬ್ಲಿಕ್ ಟಿವಿಗೆ. ಟಿಕೆಟ್ ಕೊಡಲಿ ಬಿಡಲಿ, ನಾನಂತೂ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ನಿಂತು ಬಿಟ್ಟಿದ್ದಾರೆ. ಈಗ ವಿಧಾನಸಭಾ ಚುನಾವಣೆಗೆ ಇನ್ನೂ ಒಂದು ವರ್ಷ ಬಾಕಿ ಇದೆ. ಆಗಲೇ ತುಮಕೂರು ಜಿಲ್ಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಅದರಲ್ಲೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾದಂತಹ ದೇವೇಗೌಡರಿಗೆ ತಮ್ಮ ಸ್ಥಾನವನ್ನು ತ್ಯಾಗ ಮಾಡಿದಂತಹ ಮಾಜಿ ಸಂಸದ ಮುದ್ದಹನುಮೇಗೌಡರು ಈಗ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದಾರೆ. ಅದರಲ್ಲೂ ಕೂಡ ಕುಣಿಗಲ್ ಕ್ಷೇತ್ರದಿಂದ ತಾವು ಸ್ಪರ್ಧೆ ಮಾಡಬೇಕೆನ್ನುವಂಥ ಒಂದು ಇಂಗಿತವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅವರು ಈಗ ಕುಣಿಗಲ್ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ. ಬನ್ನಿ, ಅವರೀಗ ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಕುಣಿಗಲ್ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದೀರಾ, ಆಲ್ರೆಡಿ ನಿಮ್ಮ ಕಾಂಗ್ರೆಸ್ ಶಾಸಕರಲ್ಲಿದ್ದಾರೆ, ಯಾವ ಒಂದು ಭರವಸೆಯ ಮೇಲೆ, ಯಾವ ಒಂದು ನಂಬಿಕೆಯ ಮೇಲೆ ನೀವು ಆ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದೀರಾ? ಈಗ ನನಗೆ, ನಾನು ಲೋಕಸಭಾ ಸದಸ್ಯನಾಗಿದ್ದೆ, ಲೋಕಸಭಾ ಸದಸ್ಯನಾಗಲಿಕ್ಕೆ ನಾನು ಪುನಃ ನನಗೆ ಕಂಟೆಸ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರೆ ಜನ ನನ್ನ ಒಪ್ಕೊಳ್ತಿದ್ರು ತಿರಸ್ಕರ್ತಿದ್ರು, ಜನಕ್ಕೆ ಬಿಟ್ಟಿದ್ದ ವಿಚಾರ. ಜನ ತಿರಸ್ಕರಿಸ್ಬಿಟ್ಟಿದ್ರೆ ನಾನು ನಿಂತು ನಾನು ಇನ್ನೊಂದು ಕಡೆ ನಿಲ್ತೀನಿ, ಅಸೆಂಬ್ಲಿ ನಿಲ್ತೀನಿ ಹಾಗೆ ಅಂತ ಕೇಳೋಕ್ಕಾಗ್ತಿರಲಿಲ್ಲ. ಅಲ್ಲಿ ಪಕ್ಷ ಒಂದು ರೀತಿಯಲ್ಲಿ ನಾನು ತ್ಯಾಗ ಮಾಡಬೇಕು ಅಂತ ಅನ್ನೋ ರೀತಿಯಲ್ಲಿ ನನಗೆ ಅದನ್ನು ಆ ರೀತಿ ಅದನ್ನು ಸೀಟಿಗೆ ನಾನು ಕಂಟೆಸ್ಟ್ ಮಾಡೋದು ತಪ್ಪಿದ್ದರಿಂದ ಅನಿವಾರ್ಯವಾಗಿ ನಾನು ವಿಧಾನಸಭೆ ಚುನಾವಣೆಗೆ ನಿಲ್ಲಬೇಕೀಗ. ವಿಧಾನಸಭೆ ಚುನಾವಣೆ ನಿಲ್ಲಬೇಕಾದ್ರೆ ನಾನು ಎಲ್ಲಿ ನಿಲ್ಲಬೇಕು? ನನ್ನ ಹುಟ್ಟೂರು, ನಾನು ಎಲ್ಲಿ ಮತದಾರ ಇದ್ದೀನಿ, ನಾನು ಎಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀನಿ, ನಾನು ಎಲ್ಲಿ ಶಾಸಕನಾಗಿ ನಾನು 10 ವರ್ಷಗಳ ಕೆಲಸ ಮಾಡಿದ್ದೀನಿ, ಅಲ್ಲೇ ನಿಲ್ಲಬೇಕು ನಾನು. ಅಲ್ಲಿ ನಿಲ್ಲಬೇಕಾದ್ರೆ ಅಂತಿಮವಾಗಿ ಯಾರು? ಜನರ ಒಪ್ಪಿಗೆ ಬೇಕು. ಜನರ ಮನಸ್ಸಿನ ಅವರ ಭಾವನೆಗಳು, ಅವರ ಇಂಗಿತ. ನಾನು ಕುಣಿಗಲ್ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಬೇಕು ನಾನು ಅನ್ನೋದು ಅವರ ಆಸೆ ಆಗಿತ್ತು. ಹಾಗಾಗಿ ಕಳೆದ 3 ವರ್ಷಗಳಿಂದ ನಾನೇನು ಲೋಕಸಭೆಗೆ ನಿಲ್ಲಲಿಲ್ಲ, ಅವಾಗಲಿಂದಲೂ ಕೂಡ ನಿರಂತರವಾಗಿ ನನಗೆ ಒತ್ತಡ ಜಾಸ್ತಿ ನಮ್ಮ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ನಮ್ಮ ಏನು ಮತದಾರರು ಬಂಧುಗಳಿದ್ದಾರೆ ಅವರು ನಿರಂತರವಾಗಿ ನನ್ನ ಮೇಲೆ ಒತ್ತಡ ತಂದರು, ಇಲ್ಲ ನೀವು ಇಲ್ಲಿ ಕಂಟೆಸ್ಟ್ ಮಾಡಿ ಹಾಗೆ ಅಂತ. ನಾನು ಆ್ಯಸ್ ಮೆಂಬರ್ ಆಫ್ ಪಾರ್ಲಿಮೆಂಟು ನನಗೆ ಸೀಟ್ ಡಿನೇ ಆಗಿದೆ. ಈಗ ನನಗೆ ಇಲ್ಲೊಂದು ಅದನ್ನು ಆ ನ್ಯಾಯನ, ಆ ಇಂಜಸ್ಟಿಸ್ ಏನಾಗಿದೆ ಅದನ್ನು ಇಲ್ಲಿ ತುಂಬಿಕೊಡ್ತಕ್ಕಂಥದ್ದು ಅಂದರೆ ನೀವು ಕುಣಿಗಲ್ನಲ್ಲಿ ನಾನು ಕಂಟೆಸ್ಟ್ ಮಾಡಬೇಕು ಅಂತ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಆಲ್ರೆಡಿ ಈಗಾಗಲೇ ಅವರು ಶಾಸಕರು ಇರೋದ್ರಿಂದ ಅದರಲ್ಲೂ ಕೂಡ KPCC ಅಧ್ಯಕ್ಷರ ಸಂಬಂಧಿ, ಅವರನ್ನು ಬಿಟ್ಟು ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು? ನಾನು ಸಿಟ್ಟಿಂಗ್ ಮೆಂಬರ್ ಇರಲಿಲ್ವಾ ನಾನಲ್ಲಿ ಪಾರ್ಲಿಮೆಂಟಲ್ಲಿ? ಹೂ ಕೇಮ್ ಟು ಮೈ ರೆಸ್ಕ್ಯೂ? ಸಿಟ್ಟಿಂಗ್ ಮೆಂಬರ್ ಸೀಟ್ನ ಯಾವುದೇ ಕಾರಣಕ್ಕೂ ನಾವು ಬಿಡೋಕ್ಕಾಗಲ್ಲ ಅಂತ ಒಂದು ನಿಲುವು ತಗೋಬೋದಾಗಿತ್ತಲ್ಲ, ಅವಾಗ ಯಾಕೆ ತಗೊಳ್ಳಿಲ್ಲ ಆ ನಿಲುವನ್ನ? ಸಿ, ಪ್ರೊಟೆಕ್ಟಿಂಗ್ ದಿ ಸಿಟ್ಟಿಂಗ್ MLA ಈಸ್ ಒನ್ ಥಿಂಗ್, ಸೊ ಯು ಡೂ ನಾಟ್ ವಾಂಟ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸಿಟ್ಟಿಂಗ್ MP. ದೆನ್ ನಿಮ್ಮ ನ್ಯಾಯ ಎಲ್ಲಿದೆ ಮತ್ತೆ? ನ್ಯಾಯ ಎಲ್ಲರಿಗೂ ಒಂದೇ ಅಲ್ವಾ? ನೀವು ಸಿಟ್ಟಿಂಗ್ MP, ಸಿಟ್ಟಿಂಗ್ MLAನ ಪ್ರೊಟೆಕ್ಟ್ ಮಾಡಬೇಕು ಅಂತ ನಿಮ್ಮ ವಾದ ಅಲ್ವಾ? ಮತ್ತು ಸಿಟ್ಟಿಂಗ್ MPನ ಯಾಕೆ ಪ್ರೊಟೆಕ್ಟ್ ಮಾಡಲಿಲ್ಲ ನೀವು? ಹಾಗಾದ್ರೆ ನಿಮಗೇನು ಭರವಸೆ ಕೊಟ್ಟಿದ್ರ ಅಂತ ಯಾರು?